ಈಗ ಬಾಲಕೃಷ್ಣ ಕೇಳಿ ಆಯ್ತು, ನೀವು ಹೇಳಿದಿರಲ್ಲ, ನೀವೆಲ್ಲರೂ ಕೂಡ ಮಾತಾಡಿದಿರಿ, ನಾನು ಕೂಡ ಏನು, ನೀವೆಲ್ಲ ಬೆಳಿಗ್ಗೆ ಬಹಳ ಸ್ಪೀಡ್ ಅಲ್ಲಿ ಬಂದಿದ್ದೀರಿ, ನಿಮ್ಮ ಸ್ಪೀಡ್ ಎಲ್ಲ ಖಾಲಿ ಆಗ್ಲಿ ಅಂತೇಳಿ ನಿಮ್ಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೇನೆ ಐದರಲ್ಲಿ, ಸ್ವಲ್ಪ ನ್ಯೂಟ್ರಲ್ ಆಗಿ ಅಂತೇಳಿ ಇದಕ್ಕೆ ಏನು ಇದ್ದಂಥದ್ದೆಲ್ಲ ಇದ್ದಂತೆಲ್ಲ ಒಂದು ಎನರ್ಜಿ ಸ್ವಲ್ಪ ಲೆವೆಲ್ ಆಗಿ ಇದ್ದಂತ ಹುಮ್ಮಸ್ ಎಲ್ಲ ಲೆವೆಲ್ಗೆ ಬರ್ಬೇಕು. ಈಗ ನೀವು ಮಾತಾಡ್ದಲ್ಲ ಒಂದು ಸರ್ ಮಂತ್ರಿಗಳೇ, ಈಗ ಒಂದೇನಂತ ಹೇಳಿದ್ರೆ ಇಬ್ರು ಕೂಡ ಯಜನ್ಮ ನಿಲುವಳಿ ಸೂಚನೆ ಕೊಟ್ಟಿದ್ರಿ ಇಬ್ರು, ಒಂದು ಬಾಲಕೃಷ್ಣ ಮತ್ತು ಏನೋ ನಮ್ಮ ರೇವಣ್ಣ ಅವರು ಮತ್ತು ಇನ್ನೊಂದು ನಿಲುವಳಿ ಸೂಚನೆ ಕೊಟ್ಟಿದ್ದಾರೆ, ಅದು ಕೊಬ್ಬರಿಗೆ ನಫೆಡ್ಗೆ ಸಂಬಂಧಪಟ್ಟ ಹಾಗೆ. ಎರಡನೇದು ಕಾನೂನು ಮತ್ತು ಲಾ ಅಂಡ್ ಆರ್ಡರ್ಗೆ ಸಂಬಂಧಪಟ್ಟ ಹಾಗೆ ನೀವು ಪ್ರತಿಪಕ್ಷ ನಾಯಕರಾಗಿ ನೀವು ಯಜನ್ಮ ಕೊಟ್ಟಿದ್ದೀರಿ, ನಿಮ್ಮ ಆಸಕ್ತಿ ಇದೆಲ್ಲ ನಾನು ಒಪ್ತೇನೆ. ಆ ಇದರಲ್ಲಿ ಚರ್ಚೆ ಮಾಡಬೇಕೆಂಬ ಹುಮ್ಮಸ್ಸು ಕೂಡ ಕರೆಕ್ಟ್. ಮತ್ತು ನೀವು ಎಜನ್ಮೇಷನ್ ಕೊಡುವಾಗ ನೀವು ಉದಾಸೀನ ಆಗ್ಬೇಕು, ಬೇಗ ಕೊಡಬೇಕಲ್ಲ, ನೀವು ಅವ್ರಿಗೆ ನಂತರ ಕೊಟ್ಟಿದ್ದೀರಿ. ಪ್ರಕಾರ ಫಸ್ಟ್ ಬಂದದ್ದನ್ನು ಫಸ್ಟ್ ತಗೊಳ್ಬೇಕು, ಸೆಕೆಂಡ್ ಬಂದದ್ದನ್ನು ಅವತ್ತು ರಿಜೆಕ್ಟ್ ಆಗಿದ್ದು ನೆಕ್ಸ್ಟ್ ಗೆ ಬರ್ತದೆ. ಈಗ ಕಾನೂನು ಪ್ರಕಾರ ನಿಮ್ಮ ಮಹತ್ವದ ವಿಚಾರ ಇರ್ಬೋದು ಇಲ್ಲ ಅಂತ ಹೇಳುದಿಲ್ಲ, ಆದ್ರೆ ನಿಯಮ ಪ್ರಕಾರ ಅವರು ಫಸ್ಟ್ ಆಗಿ ಬಂದು ಇವತ್ತು ಕೊಟ್ಟಿದ್ದಾರೆ ಆ ನಿಲುವಳಿ ಸೂಚನೆಗೆ ಸಂಬಂಧಪಟ್ಟ ಹಾಗೆ. ಕಾನೂನು ಪ್ರಕಾರ ಏನಾಗ್ತದೆ ಅಂತ ಹೇಳಿದ್ರೆ ಎರಡನೇ ಆದ ಕಾರಣ ಈ ಒಂದು ನಿಲುವಳಿ ಸೂಚನೆ ರಿಜೆಕ್ಟ್ ಆಗ್ತದೆ, ನೀವು ನಾಳೆ ಹೊಸ ಅರ್ಜಿ ಕೊಡಿ, ಅದನ್ನ ನಾಳೆ ತಗೊಳ್ಳೋದು ಕೆಲಸ ನಾವು ಮಾಡುವ ಒಂದು. ಈಗ ಮತ್ತೆ ಒಂದು ದಿವಸ ಎರಡು ನಿಲುವಳಿ ಸೂಚನೆ ಬರುದಿಲ್ಲ, ಆಲ್ರೆಡಿ ಫಸ್ಟ್ ಅವರು ಕೊಟ್ಟಿದ್ದಾರೆ, ನಿಮ್ಗೆ ಎರಡು ಬರ್ತದೆ ಏನಾಯ್ತು? ಈಗ ಅದು ಬೇಕಲ್ಲ, ಗಂಭೀರತೆ ಕೂಡ ಗೊತ್ತಬೇಕಲ್ಲ, ಗಂಭೀರತೆ ಅಂತ ಹೇಳಿ ಲಾಸ್ಟ್ ಬಂದು ಕೊಡುದಲ್ಲ. ಒಂದಕ್ಕಿಂತ ಹೆಚ್ಚು ನಿಲುವಳಿ ಬಂದಾಗ ಅಧಿಕೃತ ವಿರೋಧ ಪಕ್ಷಕ್ಕೆ ಕೊಡಬೇಕು ಅಂತ ಇರೋದು. ತಗೊಳ್ಳಿ ಸರ್, ನೀವು ತಗೊಳ್ಳಿ, ರೂಲ್ಸ್ ತೆಗೆದು ನೋಡಿ, ಅಧಿಕೃತ ವಿರೋಧ ಪಕ್ಷಕ್ಕೆ ಕೊಡಬೇಕು ಒಂದಕ್ಕಿಂತ ಹೆಚ್ಚು ನಿಲುವಳಿಗಳಿಗೆ ನೀವು ನಿಯಮ ಪ್ರಕಾರ ನಿಮ್ಮ ಆಸಕ್ತಿ ನಿಮ್ಮ ಇನ್ನಿಚಾರ ಎಲ್ಲ ಕೂಡ ನಮ್ಗೆ ಅರ್ಥ ಆಗ್ತದೆ. ಅಷ್ಟೇ ಆಸಕ್ತಿ ಬೇಕು ಅಧ್ಯಕ್ಷರೇ, ನಾವು ಜೆಡಿಎಸ್ ಅವರಿಗೆ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ, ಅವರು ನಮ್ಮ ಪಾರ್ಟ್ನರ್ ಅಲ್ಲ, ಪಾರ್ಟ್ನರ್ ಅಂತ ಹೇಳ್ತಾರೆ. ಆದ್ರೆ ವಿರೋಧ ಪಕ್ಷವಾಗಿ ನಾವು ಕೊಟ್ಟಾಗ ಫಸ್ಟ್ ಅದನ್ನ ಕನ್ಸಿಡರ್ ಮಾಡಬೇಕು ನೋಡಿ, ನಿಯಮ ಪ್ರಕಾರ ಅಲ್ಲ. ಒಂದೇ ನಿಮಿಷ, ಮತ್ತೆ ಈ ವಿಚಾರನ ಕಳೆದ ಅಧಿವೇಶನದಲ್ಲಿ ನಾವು ಕೊಟ್ಟಿದ್ರಿ, ನೀವು ಸ್ವಲ್ಪ ಬಲಗಡೆ ತಿರುಗಿ ಅದನ್ನ ಅಜೆಂಡಾದಲ್ಲೂ ಬಂದಿದೆ, ಚೆಕ್ ಮಾಡಿ ನೀವು, ಅಜೆಂಡಾದಲ್ಲಿದೆ ಇದು, ಈ ಎಲ್ಲ ನಾವು ಕೊಟ್ಟಿರೋದು ಅಜೆಂಡಾದಲ್ಲಿದೆ, ನೀವು ಸ್ವಲ್ಪ ಆ ಕಡೆ ತಿರುಗಿ ನೋಡಿ ಮುಂದಕ್ಕೆ ಹಾಕ್ಬಿಟ್ರಿ ಸದನ, ಇದು ಕಂಟಿನ್ಯೂ. ಅದರಿಂದ ಈಗ ಏನು ಹೊಸದ ಏನು ಏನಿಲ್ಲ, ನಮ್ ಕೊಟ್ಟಿರೋದ್ನ ಕೊಡ್ಬೇಕು ಅನ್ನೋದು ಕ್ಲಾರಿಫಿಕೇಶನ್. ಜ್ವಲಂತ ಸಮಸ್ಯೆ ಇದೆ, ಕಾನೂನು ಸುವ್ಯವಸ್ಥೆ ಪೂರ್ತಿ ಕುಸಿತೋಗಿದೆ, ರಾಜ್ಯದಲ್ಲಿ ಕಾನೂನು ಇಲ್ಲ, ಗೂಂಡಾ ರಾಜ್ಯ ನಡೀತಾ ಇದೆ, ಗೂಂಡಾ ರಾಜ್ಯ ಯಾವುದು ನಡೀದ ಬೆಂಗಳೂರು ಇಡೀ ದೇಶದಲ್ಲೇ ನಂಬರ್ ಒನ್ ಸೈಬರ್ ಕ್ರೈಮ್ ಆಗಿದೆ, ಅದು ಇವ್ರ ಕಾಲದಲ್ಲಿ ಆಗಿರುವಂತದ್ದು. ಅವಕಾಶ ಕೊಡಿ. ಈಗ ಪ್ರಶ್ನೋತ್ತರ ವಿನಂತಿ ಮಾಡ್ಕೋತೀನಿ, ಒಂದ್ ಮಿನಿಟ್ ತಡ್ರಿ, ನಾವು ವಿನಂತಿ ಮಾಡ್ಕೋತೀನಿ, ಸಮರ್ಥರದಾರ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡ್ರಿ, ಸಾಧ್ಯ ಆದ್ರ ಎಲ್ಲಕ್ಕೂ ಉತ್ತರ ಕೊಡ್ತಾರ ಅವ್ರು. ಸಮಯ ಬಿಡಿ,
ಏನ್ ಸಂಬಂಧ ಇಲ್ಲ ವಿಚಾರ ಮಾತಾಡ್ತೀನಿ ನೀವು. ಸಮಯ ಬಂದ್ರೆ ಮಾಡ್ಬೇಕಿಲ್ಲ, ನೀವು ಅನೌನ್ಸ್ ಮಾಡ್ಬಿಡಿ, ಅನೌನ್ಸ್ ಮಾಡಿ. ಈಗ ಇಲ್ಲಿ ನಿಲುವಳಿ ಸೂಚನೆ ಯಾವಾಗ ಕೊಡ್ತೀರಾ ಅಂತ ಹೇಳ್ಬಿಡಿ, ಇದಕ್ಕೆ ಡಿಸಿಷನ್ ಕೊಟ್ಬಿಡಿ. ಅಲ್ಲಲ್ಲ, ಇದು ರೋಗ ಹೇಳುದು ನೀವೇ, ಮದ್ದು ಕೊಡುದು ನೀವೇ, ಮತ್ತೆ ನಾನೇ ಯಾಕೆ ಇಲ್ಲಿ, ಎಲ್ಲ ನಿಮ್ದೆ, ನೀವ್ ಹೇಳಿದ್ದು ನೀವೇ ಮಾಡುದು. ನೀವ್ ವಿಚಾರ ಇದೆ, ಒಂದು ನಿಯಮ ಪ್ರಕಾರ ನಾವು ಅಧಿವೇಶನ ತಕೊಂಡು ಹೋಗುವ, ನಿಯಮಕ್ಕೆ ಮೀರಿ ಖಂಡಿತವಾಗಿ ನಾನು ಮಾಡ್ಲಿಕ್ಕೆ ಏನ್ ಮಾಡ್ಲಿಕ್ಕೆ ಕೂಡ ಹೋಗುದಿಲ್ಲ. ನಿಮ್ಮ ವಿಶೇಷ ಮಹತ್ವ ವಿಚಾರಗಳು ಚರ್ಚೆ ಮಾಡಬೇಕಾದ ಒಂದು ಅಪೇಕ್ಷೆ ಎಲ್ಲೂ ಕೂಡ ನಮ್ಮಲ್ಲಿ ಅಸ ಆಗ್ತದೆ. ಉತ್ಸವ ಕೂಡ ಇವತ್ತು ಅವರು ಕೊಬ್ಬರಿ ಬಗ್ಗೆ ಕೇಳಿದ್ದಾರೆ, ಅದಕ್ಕೆ ಇವತ್ತು ಕೊಬ್ಬರಿಗೆ ಸಂಬಂಧಪಟ್ಟಾಗೆ ಅದು ನಮ್ಮ ರಾಜ್ಯಪಾಲ ಭಾಷಣದಲ್ಲಿ ಕೂಡ ಇವತ್ತು ಬಂದಿದೆ, ಅದರಲ್ಲಿ ಕೂಡ ಚರ್ಚೆಗೆ ತೆಗೆದುಕೊಳ್ಳೋದು ಅವಕಾಶ ಇದೆ. ಮತ್ತು ನೀವು ಶೂನ್ಯವೇಲೆ ಅಂತ ಕೇಳಿದ್ದೀರಿ, ನೀವು ನಾಳೆ ಬೆಳಿಗ್ಗೆ ಬರೆದು ಕೊಡಿ, ಶೂನ್ಯವೇಲೆ ನಾಳೆ ಬೆಳಿಗ್ಗೆ ನಿಮಗೆ ಕೊಡುವ. ಇಲ್ಲಿ ನಿಮ್ದೇನಾಗಿದೆ ಅಂತ ಹೇಳಿದರೆ ಎರಡನೇದಾಗಿ ಇವತ್ತು ಬಂದಿದೆ ಆಯ್ದಕ್ಕೆ. ಫಸ್ಟ್ ಏನೇ ಕಾನೂನು ನಿಯಮ ಏನಿದೆ ಅಂತ ಹೇಳಿದರೆ ಫಸ್ಟ್ ಬಂದು ಸೆಕೆಂಡ್ ಬಂದರೆ ಅದು ಆಟೋಮೆಟಿಕ್ ಆಗಿ ಅದು ವ್ಯಾಲ್ಯೂ ಬರುವುದಿಲ್ಲ. ನಿಮ್ಗೆ ಅದಕ್ಕೆ ನಾಳೆ ಬೆಳಿಗ್ಗೆ ಹೊಸ ಅರ್ಜಿ ಕೊಟ್ಟು ಇಮಿಡಿಯೇಟ್ ನಿಮಗೆ ತೆಗೊಳ್ಳುವಂಥ ಅವಕಾಶ ಕೂಡ ಇದೆ. ಅಲ್ಲ, ನೀವು ಹೇಳುವ ಪ್ರಕಾರ ಏನಾದರೂ ಇಲ್ಲ, ಪ್ರತಿಪಕ್ಷದವರಿಗೆ ಮೊದಲು ಆದ್ಯತೆ ಕೊಡಬೇಕೆಂಬ ನಿಯಮ ಇದ್ದಂತ ಹೇಳಿದರೆ ಈ ಪ್ರಶ್ನೋತ್ತರ ತಕ್ಷಣ ನಿಯಮ ಪರಿಶೀಲಿಸಿ ಅದನ್ನು ತೀರ್ಮಾನ ನಾನು ಕೊಡ್ತೇನೆ. ಈಗ ಪ್ರಶ್ನೋತ್ತರಕ್ಕೆ ಸಂಬಂಧಪಟ್ಟಾಗೆ ಬಂದಿದ್ದಾರೆ ನಮ್ಮ ಬೋಸರಾಜ್ ಅವರು, ಕಾರ್ಯಕ್ರಮ ಹೋಗಿದ ಕಾರಣ ಫಸ್ಟ್ ಮೂರು ಅವರ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 62, ನಾರಾಯಣ ಸ್ವಾಮಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 62 ಮನ್ನೆ ಸಣ್ಣ ನೀರಾವರಿ ಮತ್ತು ವಿದ್ಯಾ ಸಚಿವರನ್ನು ಕೇಳಬಯಸ್ತೇನೆ ಅಧ್ಯಕ್ಷರೇ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ